ಹುಬ್ಬಳ್ಳಿ ಧಾರವಾಡಗಳ ಮಧ್ಯೆ ಸಾರ್ವಜನಿಕ ಪ್ರಯಾಣಿಕರಿಗೆ ಬಿಆರ್ಟಿಎಸ್ ಚಿಗರಿ ಬಸ್ಗಳು ಅತ್ಯುತ್ತಮವಾದ ಸೇವೆಯನ್ನು ಸಲ್ಲಿಸುತ್ತಿದ್ದು, ಇದರ ಜೊತೆಗೆ ಬಿಆರ್ಟಿಎಸ್ ಮಾರ್ಷಲ್ಸ್ಗಳು ಜನಸ್ನೇಹಿಯಾಗಿ ಪಾದಾಚಾರಿ ಮಾರ್ಗದಲ್ಲಿ ಸಾರ್ವಜನಿಕರಿಂದ ಆದ ಅಡಚಣೆಗಳನ್ನು ತೆರವುಗೊಳಿಸುವ ಕಾರ್ಯ ಭರದಲ್ಲಿ ಸಾಗಿದೆ. ಹೌದು, ಬಿಆರ್ಟಿಎಸ್ ಕಾರಿಡಾರ್ ಮತ್ತು ಮಿಶ್ರಪಥ ರಸ್ತೆಗಳನ್ನು ನಿರ್ಮಿಸಿ ಇದರ ಪಕ್ಕದಲ್ಲಿಯೇ ಸಾರ್ವಜನಿಕರು ಸಂಚರಿಸುವುದಕ್ಕೆ ಹುಬ್ಬಳ್ಳಿ ಧಾರವಾಡಗಳ ಮಧ್ಯದ ಎರಡೂ ಕಡೆ ಪಾದಾಚಾರಿ ಮಾರ್ಗಗಳನ್ನು ನಿರ್ಮಿಸಿದ್ದು ಇರುತ್ತದೆ. ಸದರಿ ಪಾದಾಚಾರಿ ಮಾರ್ಗದ ಮೇಲೆ ಸಾರ್ವಜನಿಕರು ಅನಧಿಕೃತವಾಗಿ ವಾಹನ ನಿಲುಗಡೆ ಮಾಡುವುದು, ಕಟ್ಟಡ ನಿರ್ಮಾಣ ಸಲಕರಣೆಗಳನ್ನು ಶೇಖರಿಸುವುದು, ವ್ಯಾಪಾರ ವಹಿವಾಟುಗಳನ್ನು ನಡೆಸುತ್ತಿದ್ದು, ಇದರಿಂದ ಸಾರ್ವಜನಿಕರಿಗೆ ಪಾದಾಚಾರಿ ಮಾರ್ಗದಲ್ಲಿ ಸಂಚರಿಸಲು ಅಡಚಣೆಯಾಗುತ್ತಿರುವುದಲ್ಲದೆ ಪಾದಾಚಾರಿ ಮಾರ್ಗವು ಅಲ್ಲಲ್ಲಿ ಕುಸಿದು ಹಾನಿಗೊಳ್ಳುತ್ತದೆ. ಪ್ರಯುಕ್ತ ಬಿಆರ್ಟಿಎಸ್ ಗಸ್ತು ವಾಹನ ಸಿಬ್ಬಂದಿ ಮತ್ತು ಮಾರ್ಷಲ್ಸ್ಗಳು ಜನಸ್ನೇಹಿಯಾಗಿ ನಗರದಲ್ಲಿ ಗಸ್ತು ತಿರುಗುವ ಮೂಲಕ ಪಾದಾಚಾರಿ ಮಾರ್ಗದ ಒತ್ತುವರಿ ಮತ್ತು ದುರ್ಬಳಕೆ ಮಾಡಕೂಡದೆಂದು ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು ಮತ್ತು ಪಾದಾಚಾರಿ ಮಾರ್ಗದಲ್ಲಿ ಅನಧಿಕೃತವಾಗಿ ನಿಲ್ಲಿಸಿದ್ದ ವಾಹನಗಳು, ಫಲಕಗಳು ಮತ್ತು ಇತರೆ ಪರಿಕರಗಳನ್ನು ತೆರವು ಕಾರ್ಯಾಚರಣೆ ಮಾಡಿಸಲಾಯಿತು. ಇನ್ನು ಮುಂದೆಯೂ ಸಹ ನಿರಂತರವಾಗಿ ಬಿಆರ್ಟಿಎಸ್ ಗಸ್ತು ವಾಹನ ಸಂಚರಿಸುವ ಮೂಲಕ ಪಾದಾಚಾರಿ ಮಾರ್ಗದ ದುರ್ಬಳಕೆಯನ್ನು ತಡೆಗಟ್ಟುವ ಕ್ರಮ ಜರುಗಿಸುವರು. ಆದಾಗ್ಯೂ ಸಾರ್ವಜನಿಕರ ಈ ವರ್ತನೆ ಪುನರಾವರ್ತನೆಯಾದಲ್ಲಿ ಬಿಆರ್ಟಿಎಸ್ ಯೋಜನೆಗೆ ನಿಯೋಜನೆಗೊಂಡ ಮಾರ್ಷಲ್ಸ್ಗಳು ದಂಡ ವಸೂಲಾತಿ ಕ್ರಮ ಜರುಗಿಸಲಿದ್ದಾರೆ. ಆದ್ದರಿಂದ ಅವಳಿ ನಗರದ ಮಧ್ಯದ ರಸ್ತೆಯ ಎರಡೂ ಬದಿಯ ಪಾದಾಚಾರಿ ಮಾರ್ಗದ ಮೇಲೆ ವಾಹನಗಳ ನಿಲುಗಡೆ ಮಾಡದಿರುವುದು, ಫಲಕಗಳನ್ನು ಇರಿಸದೇ ಇರುವುದು ಮತ್ತು ವಾಣಿಜ್ಯ ಚಟುವಟಿಕೆಗಳನ್ನು ನಡೆಸದೆ ಸಾರ್ವಜನಿಕರ ಸಂಚಾರಕ್ಕೆ ಅನುವು ಮಾಡಿಕೊಡಲು ಸಾರ್ವಜನಿಕರಿಗೆ ಕೋರಲಾಗಿದೆ.